ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿಯ ಮೊದಲನೇ ದಿನವಾದಂತಹ ನೀರು ತುಂಬಿಸೋ ಹಬ್ಬ ಅಥವಾ ಧನತ್ರಯೋದಶಿ ಯಾವತ್ತು, ಜೊತೆಗೆ ಈ ಧನತ್ರಯೋದಶಿ ದಿನ ನಾವು ಯಾವ ರೀತಿ ಪೂಜೆ ಮಾಡಬೇಕಾಗತ್ತೆ, ಈ ಧನತ್ರಯೋದಶಿಯ ಮಹತ್ವವೇನು, ಇವತ್ತಿನ ದಿನ ಯಾವ ವಸ್ತುಗಳನ್ನು ನಾವು ಮನೆಗೆ ಕೊಂಡ್ಕೊಂಡು ಬಂದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ದೀಪಾವಳಿಯ ಮೊದಲನೇ ದಿನವಾದಂತಹ ಈ ಧನತ್ರಯೋದಶಿ ಅಥವಾ ಧನ್ತೆರೇಸ ಏನಿದೆ, ಈ ಧನತ್ರಯೋದಶಿ ದಿನ ವಿಶೇಷವಾಗಿ ಗಣಪತಿಗೆ, ಲಕ್ಷ್ಮಿಗೆ, ಕುಬೇರನಿಗೆ, ಹಾಗೆ ಧನ್ವಂತ್ರಿ ದೇವಿಗೆ ಮತ್ತು ಯಮರಾಜನಿಗೆ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಧನತ್ರಯೋದಶಿ ದಿನ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡೋದ್ರಿಂದ ಅವರ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಅಭಿವೃದ್ಧಿ ಆಗತ್ತೆ. ಜೊತೆಗೆ ಈ ದಿನ ವಿಶೇಷವಾಗಿ ಲಕ್ಷ್ಮಿ ಕುಬೇರನಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ಕೊಂಡ್ಕೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಚಿನ್ನ, ಬೆಳ್ಳಿ ಆಗಿರ್ಬೋದು ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳನ್ನು ನೀವು ಮನೆಗೆ ತೊಗೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಲಕ್ಷ್ಮೀ ಕುಬೇರ ಪೂಜೆಯನ್ನು ಹೊರತುಪಡಿಸಿ ಧನ್ವಂತ್ರಿ ಪೂಜೆಯನ್ನು ಕೂಡ ಈ ದಿನ ಮಾಡಲಾಗತ್ತೆ. ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಅಂದ್ಬಿಟ್ಟು ಈ ಧನ್ವಂತ್ರಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಯಮರಾಜನಿಗೆ ವಿಶೇಷವಾಗಿ ಯಮದೀಪ ಅಂತ ಹಚ್ಚಿ ಇಡ್ತಾರೆ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಕಾಲಿಕ ಮರಣ ಸಂಭವಿಸಬಾರ್ದು, ಎಲ್ಲರಿಗೂ ಕೂಡ ದೀರ್ಘಾಯಸ್ಸು ಕೊಟ್ಟು ಕಾಪಾಡಲಿ ಅಂತ ಆ ಯಮರಾಜನಿಗೆ ಒಂದು ಹಚ್ಚುವಂತಹ ದೀಪ ಅದು. ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಇನ್ನು ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಲಕ್ಷ್ಮೀ ಫೋಟೋವನ್ನು ಇಟ್ಕೊಂಡು ಅಥವಾ ವಿಗ್ರಹವನ್ನು ಇಟ್ಕೊಂಡು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ಕುಬೇರ ಯಂತ್ರವನ್ನು ರಚನೆ ಮಾಡಬೇಕಾಗತ್ತೆ. ಆ ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮೇಲೆ 1 ರೂಪಾಯಿ ಕಾಯಿನ್ಗಳನ್ನು ಇಟ್ಟು ಅವಕ್ಕೆ ಅರ್ಶಿನ, ಕುಂಕುಮ, ಅಕ್ಷತೆ ಹಾಗೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜ, 6 1 ರೂಪಾಯಿ ಕಾಯಿನ್ಸು, 6 ಬಟ್ಲಡಿಕೆಯನ್ನು ಇಟ್ಟು ಅವುಗಳನ್ನು ಒಂದು ಬಟ್ಟೆಯಲ್ಲಿ ಅರ್ಶಿನ, ಕುಂಕುಮ, ಅಕ್ಷತೆ ಹಾಗೆ ಪೂಜೆಯನ್ನು ಸಲ್ಲಿಸಿ ಅದನ್ನು ಗಂಟು ಕಟ್ಟಿ ನೀವು ಕ್ಯಾಶ್ ಅಥವಾ ನಿಮ್ಮ ಒಡವೆಗಳು, ಹಣಗಳು ಹಾಗೆ ಆಸ್ತಿ ಪತ್ರಗಳು ಇಡುವಂತಹ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ನಿಮ್ಮ ಏನು ನೀವು ಅದರಲ್ಲಿ ಇಟ್ಟಿರ್ತೀರೋ ಅದೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಧನಧಾನ್ಯ ಐಶ್ವರ್ಯ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಜೊತೆಗೆ ಈ ಧನತ್ರಯೋದಶಿ ದಿನ ವಿಶೇಷವಾಗಿ ಚಿನ್ನವನ್ನು ಖರೀದಿ ಮಾಡಬೇಕು, ಹಾಗೆ ಬೆಳ್ಳಿಯನ್ನು ಖರೀದಿ ಮಾಡಬೇಕು. ಆದರೆ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕಾಗದೇ ಇದ್ದವರು ಅವತ್ತಿನ ದಿನ ಮನೆಗೆ ಸ್ವಲ್ಪ ತುಪ್ಪವನ್ನಾಗಲಿ ಅಥವಾ ಕಲ್ಲುಪ್ಪನ್ನಾಗಲಿ ಮನೆಗೆ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಕಲ್ಲುಪ್ಪು ಹಾಗೆ ತುಪ್ಪ ಏನಿದೆ ಅದೆರಡೂ ಕೂಡ ಲಕ್ಷ್ಮಿಯ ಒಂದು ಸ್ವರೂಪ. ಹಾಗಾಗಿ ಕಲ್ಲುಪ್ಪು, ತುಪ್ಪ ಅಥವಾ ಹಾಲು, ಮೊಸರು, ಸಕ್ಕರೆ ಇದ್ಯಾವುದನ್ನು ಕೂಡ ನೀವು ಮನೆಗೆ ತರ್ಬೋದು. ಅದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ, ಗೋಮತಿ ಚಕ್ರ ಹಾಗೆ ಕಮಲದ ಬೀಜ, ಕಮಲದ ಹೂವನ್ನು ಮನೆಗೆ ತೊಗೊಂಬಂದರೂ ಕೂಡ ಲಕ್ಷ್ಮೀನೇ ಮನೆಗೆ ಬಂದಷ್ಟು ಒಂದು ಸಮಾನ ಅಂತ ಹೇಳ್ಬೋದು. ಅದರ ಜೊತೆ ನೀವು ಕುಬೇರ ಯಂತ್ರವನ್ನು ಕೂಡ ಅವತ್ತಿನ ದಿನ ಮನೆಗೆ ತೊಗೊಂಡು ಬಂದಿಟ್ಟು ಪೂಜೆಯನ್ನು ಮಾಡ್ಬೋದಾಗಿದೆ. ಇನ್ನು ಚಿನ್ನ, ಬೆಳ್ಳಿಯನ್ನು ಖರೀದಿ ಮಾಡೋರು ಅವತ್ತಿನ ದಿನ ಯಾವ ಒಂದು ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಬೇಕು, ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ವರ್ಷ ಧನ್ತೆರೇಸ್ ಅಥವಾ ಧನತ್ರಯೋದಶಿ ಯಾವ ದಿನದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ. ಧನತ್ರಯೋದಶಿ ಈ ವರ್ಷ 10 ನವೆಂಬರ್ ಶುಕ್ರವಾರದ ದಿನ ಬಂದಿದೆ. ಇನ್ನು ಪಂಚಾಂಗದ ಪ್ರಕಾರ 10 ನವೆಂಬರ್ ಮಧ್ಯಾಹ್ನ 12:35 ಈ ಧನತ್ರಯೋದಶಿಯ ತಿಥಿ ಆರಂಭವಾಗ್ತಾ ಇದೆ. ಹಾಗೆ ತ್ರಯೋದಶಿ ತಿಥಿ ಅಂತ್ಯವಾಗುವಂಥದ್ದು 11 ಮಧ್ಯಾಹ್ನ 1:57. ಇನ್ನು ಅವತ್ತಿನ ದಿನ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡ್ರವರು 10 ಶುಕ್ರವಾರದ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ 5:30 to 7:30 ಸಮಯದಲ್ಲಿ ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ತುಂಬ ಸೂಕ್ತವಾದಂತಹ ಸಮಯ ಇದೆ. ಆ ಸಮಯದಲ್ಲಿ ನೀವು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ಅಥವಾ ನಾನು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳನ್ನು ಹೇಳಿದ್ನಲ್ವ, ಕಲ್ಲುಪ್ಪು, ಮೊಸರು ಅಥವಾ ತುಪ್ಪ, ಕಬಡೆ, ಗೋಮತಿ ಚಕ್ರ ಇವುಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು. ಏನೇ ಖರೀದಿ ಮಾಡಿದ್ರೂ ಕೂಡ ಅದನ್ನು ಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡಿ ಆನಂತರ ನೀವು ಬಳಸ್ಕೋಬೇಕು. ತುಂಬ ವಿಶೇಷ ಅಂದರೆ ಅವತ್ತಿನ ದಿನ ಕುಬೇರ ಪೂಜೆಯನ್ನು ಮಾಡುವಂಥದ್ದು. ಅವತ್ತಿನ ದಿನ ಯಾರು ಕುಬೇರ ಪೂಜೆಯನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಯಾವತ್ತೂ ಕೂಡ
ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ಅವತ್ತಿನ ದಿನ ಯಮನ ಪ್ರೀತ್ಯರ್ಥವಾಗಿ ಯಮದೀಪವನ್ನು ನೀವು ಮನೆಯಿಂದ ಹೊರಗಡೆ ಹಚ್ಚಿ ಇಡಬೇಕು. ಹಾಗೆ ಅವತ್ತಿನ ದಿನ ಬೆಳಗ್ಗೆ ಎಣ್ಣೆ ಸ್ನಾನವನ್ನು ಮಾಡಬೇಕು. ಎಣ್ಣೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ನೀವು ನೀರು ತುಂಬಿಸ್ಕೊಳ್ಳುವಂತಹ ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದು ಅವುಗಳಿಗೆ ಹೊಸ ನೀರನ್ನು ತುಂಬಿಸಿ ಅದರೊಳಗಡೆ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಆ ರೀತಿ ಮಾಡ್ಬೋದು. ಇಲ್ಲದೇ ಇರೋರು ನೀವು ಬಳಸುವಂಥ ನೀರು ತುಂಬಿಸುವಂತಹ ಪಾತ್ರೆಗಳನ್ನೇ ನೀಟಾಗಿ ತೊಳೆದು ಅವಕ್ಕೆ ಸ್ವಲ್ಪ ಗಂಧ ಅರಶಿನ ಕುಂಕುಮವನ್ನು ಹಚ್ಚಿ ಮಾವಿನ ಎಲೆ ಸಿಕ್ಕಿದ್ರೆ ಅದನ್ನು ಸಿಕ್ಕಿಸಿ ಅದಕ್ಕೆ ನೀರನ್ನು ತುಂಬಿಸಿ ಆನಂತರ ಆ ನೀರಿನಿಂದನೇ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಸೂರ್ಯಾಭಿಮುಖವಾಗಿ ಕುಳಿತುಕೊಂಡು ಎಣ್ಣೆಯನ್ನು ಹಚ್ಚಿಕೊಂಡು ಆನಂತರ ಸ್ನಾನವನ್ನು ಮಾಡಬೇಕು. ಇನ್ನು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಅವತ್ತಿನ ದಿನ ಸ್ವಚ್ಛತೆ ಬಹಳ ಮುಖ್ಯ ಆಗುತ್ತೆ. ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮುಗಿಸಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಿ ಅನಂತರ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ, ಚಿನ್ನ ಆದರೆ ಚಿನ್ನ, ಬೆಳ್ಳಿ ಆದರೆ ಬೆಳ್ಳಿ, ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಕೊಂಡುಕೊಂಡು ಬಂದು ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ದೇವರಿಗೆ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಅನಂತರ ಈ ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು. ಇಲ್ಲಿಗೆ ದೀಪಾವಳಿಯ ಮೊದಲನೇ ದಿನ ದಂತೆರೇಸ ಅಥವಾ ಧನತ್ರಯೋದಶಿ ಪೂಜೆ ಮುಕ್ತಾಯ ಆಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಧನತ್ರಯೋದಶಿ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಚಿನ್ನ ಕೊಂಡ್ಕೊಂಡು ಬರೋದಕ್ಕೆ ಯಾವ ಒಂದು ಶುಭ ಮುಹೂರ್ತ ಇದೆ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.